ತುಂಬ ನೋಡಿದೆನು ಸಾಯಿ ನಿನ್ನನು ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನಂದನು ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನಂದನು ಮರೆಯಲಾರೆ ಬಾಳಿನಲ್ಲಿ ಆ ಘಡಿಗೆಯ ಮರೆಯಲಾರೆ ಬಾಳಿನಲ್ಲಿ ಆ ಘಡಿಗೆಯ ಮೂಕನಾಗಿ ಅರಿತ ವೇಳೆ ಸಾಯಿ ಮಹಿಮೆಯ ಮೂಕನಾಗಿ ಅರಿತ ವೇಳೆ ಸಾಯಿ ಮಹಿಮೆಯ ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ತುಂಬಿಹುದು ಕಣ್ಣುಗಳಲ್ಲಿ ತಾಯಿ ಮಗುವ ನೋಡುವಂತೆ ಮಮತೆಯ ಚೆಲ್ಲಿ ಏನು ಕರುಣೆ ತುಂಬಿಹುದು ಕಣ್ಣುಗಳಲ್ಲಿ ತಾಯಿ ಮಗುವ ನೋಡುವಂತೆ ಮಮತೆಯ ಚೆಲ್ಲಿ ಸನ್ನಿಧಿಯಲ್ಲಿ ನಿಂತ ವೇಳೆ ಸನ್ನಿಧಿಯಲ್ಲಿ ನಿಂತ ವೇಳೆ ಆನಂದವು ಮಿಂಚು ಸುಳಿದ ಹಾಗೆ ಮನದಿ ರೋಮಾಂಚವು ಮಿಂಚು ಸುಳಿದ ಹಾಗೆ ಮನದಿ ರೋಮಾಂಚವು ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ನಂದ ಚಿಂತೆ ದೂರವಾಯಿತು ಜೀವಕೊಂದು ಹೊಸ ನೆಮ್ಮದಿ ತಾನೆ ದೊರಕಿತು ಅರಿಯದಲೆ ನನ್ನ ಚಿಂತೆ ದೂರವಾಯಿತು ಜೀವಕೊಂದು ಹೊಸ ನೆಮ್ಮದಿ ತಾನೆ ದೊರಕಿತು ನರನಾಡಿಯು ಮಿಡಿಯಿತಮ್ಮ ಸಾಯಿ ನಾಮವ ನರನಾಡಿಯು ಮಿಡಿಯಿತಮ್ಮ ಸಾಯಿ ನಾಮವ ಮನದಾಳದೆ ನಾರಿತೆ ಸಾಯಿ ಪ್ರೇಮವ ಮನದಾಳದೆ ನಾರಿತೆ ಸಾಯಿ ಪ್ರೇಮವ ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನಂದನು ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನಂದನು ಮರೆಯಲಾರೆ ಬಾಳಿನಲ್ಲಿ ಆ ಘಡಿಗೆಯ ಮರೆಯಲಾರೆ ಬಾಳಿನಲ್ಲಿ ಆ ಘಡಿಗೆಯ ಮೂಕನಾಗಿ ಅರಿತ ವೇಳೆ ಸಾಯಿ ಮಹಿಮೆಯ ಮೂಕನಾಗಿ ಅರಿತ ವೇಳೆ ಸಾಯಿ ಮಹಿಮೆಯ ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಶ್ರೀ ಗುರುಭ್ಯೋ ನಮಃ ಹರಿ ಓಂ.
ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಸಂತಾಪಘ್ನೋ ಸಕಲ ಜಗತಾಂಶಾರ್ಗಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತಮತಸಿ ಗುಚ್ಛಸಚ್ಚಾಯಕಾಯಂ ವೈಕುಂಠಾಖ್ಯಂ ಮುನಿಜನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಶ ಪರಿಷತ ಕಾಲಮೇಘಂ ದದರ್ಶ. ಶ್ರೀ ಸಾಯಿರಾಮಾಯ ನಮಃ. ವೀಕ್ಷಕರೇ, ನಾವು ಇವತ್ತಿನ ದಿವಸ ಬೆಂಗಳೂರಿನ ಯಶವಂತಪುರದ ಸಾಯಿರಾಮ್ ಮಂದಿರಕ್ಕೆ ಬಂದಿದ್ದೇವೆ. ತುಂಬ ವಿಶೇಷವಾದಂತಹ ಸಾಯಿಬಾಬಾನ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ. ಶಿರಡಿ ಸಾಯಿಬಾಬಾನ ಹೆಸರನ್ನು ತಾವು ಕೇಳಿರಬಹುದು. ಸಾಯಿಬಾಬಾ ಅಂದ ತಕ್ಷಣದಲ್ಲಿ ನಮಗೆ ಏನೋ ಒಂದು ರೀತಿಯಂತಹ ಶರೀರದಲ್ಲಿ ಮಿಂಚು ಹರಿದಾಗ ಆಗ್ತದೆ, ರೋಮಾಂಚನವಾಗ್ತದೆ. ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ಅವರು ಲೋಕಕ್ಕೆ ಕೊಟ್ಟಿರತಕ್ಕಂತಹ ಕೊಡುಗೆ ಇತ್ಯಾದಿಗಳನ್ನು ನಾವು ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಸಾಯಿರಾಮ್ ಅವರು ಹೇಳಿರ್ತಕ್ಕಂತಹ ವಿಶೇಷವಾದಂತಹ ಒಂದು ಮಂತ್ರ. ಈ ಮಂತ್ರದ ಮೂಲಕವಾಗಿ ನಾವು ಅದೆಷ್ಟೋ ವಿಜಯವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಭಾಳ ಅದ್ಭುತವಾಗಿರತಕ್ಕಂತಹ ಸಾಯಿಬಾಬಾ ದರ್ಶನ ಇವತ್ತಿನ ದಿವಸ ನಾವು ಮಾಡಿಕೊಳ್ತಾ ಇದ್ದೇವೆ. ಇಂದು ಗುರುವಾರವಾಗಿದೆ, ಗುರು ದರ್ಶನ ಬೇಕು ನಮಗೆ. ಆದ್ದರಿಂದಲೇ ನಾವು ಸಾಯಿಬಾಬಾ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕಷ್ಟ ನಿವಾರಣೆಗಾಗಿ, ದುಃಖ ನಿವಾರಣೆಗಾಗಿ ಸಾಯಿಬಾಬಾ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಹಸಿದವರಿಗೆ ಅನ್ನ ಹಾಕಿ, ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡಿ, ಪಶು ಪಕ್ಷಿಗಳನ್ನು ಪ್ರೀತಿಯಿಂದ ಆಧರಿಸಿ, ಅವುಗಳಿಗೆ ಬೇಕಾಗಿರತಕ್ಕಂತಹ ಬಿಸ್ಕೆಟ್ ಆಗಿರಲಿ, ಬ್ರೆಡ್ ಆಗಿರಲಿ, ಅಥವಾ ಅಕ್ಕಿ ಆಗಿರಲಿ, ಅನ್ನವಾಗಿರಲಿ, ಅವುಗಳಿಗೂ ಸಹಿತವಾಗಿ ಕೊಡಿ. ಎಲ್ಲರಲ್ಲೂ ಜೀವಾತ್ಮ ಇದೆ ಹೇಳುವಂತಹ ಮಾತನ್ನು ಸದಾಕಾಲದಲ್ಲೂ ಹೇಳ್ತಾ ಇದ್ರು. ಸಾಯಿಬಾಬಾರವರ ವಿಶೇಷತೆಯನ್ನು ನಾವು ತಿಳಿದುಕೊಂಡಾಗ, ಅವರು ವಿಶೇಷವಾಗಿ ಯಜ್ಞ ಉಪಾಸಕರು, ಅಗ್ನಿ ಉಪಾಸಕರಾಗಿದ್ದರು. ಜೊತೆಯಲ್ಲಿ ಧುನಿ ಹೇಳುವಂತಹ ಹೆಸರನ್ನು ತಾವು ಕೇಳಿರಬಹುದು. ವಿಶೇಷವಾಗಿ ಧುನಿಯ ಮೂಲಕವಾಗಿ ಬಂದಿರತಕ್ಕಂತಹ ಭಸ್ಮವನ್ನು, ವಿಭೂತಿಯನ್ನು ಭಕ್ತರಿಗೆ ನೀಡ್ತಾ, ಅವರ ಸಂಕಷ್ಟಗಳನ್ನು ದೂರ ಮಾಡ್ತಾ, ಅವರ ದುಃಖವನ್ನು ದೂರ ಮಾಡ್ತಾ, ಸದಾಕಾಲದಲ್ಲೂ ಅವರಿಗೆ ಸಾಯಿರಾಮ್ ಮಂತ್ರವನ್ನು, ಉಪದೇಶವನ್ನು ಮಾಡ್ತಾ ಇರತಕ್ಕಂತಹ ಸಾಯಿಬಾಬಾರವರ ವಿಶೇಷತೆಯನ್ನು ನಾವು ಸದಾಕಾಲದಲ್ಲೂ ಕೊಂಡಾಡಬೇಕಾಗಿರ್ತಕ್ಕಂಥದ್ದು. ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಬೇಕಾದರೆ, ಮನಸ್ಸಿಗೆ ಶಾಂತಿ ಬೇಕು ಅಂತಾದರೆ, ನಾವು ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಸಾಯಿರಾಮ್ ಮಂತ್ರವನ್ನು ಜಪಿಸುವುದರಿಂದ ಶಾಂತತೆ ಉಂಟಾಗ್ತದೆ, ಶಾಂತರಾಗಿರಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇತ್ತೀಚೆಗೆ ಸಾಯಿಬಾಬಾ ಮಂದಿರ ಎಲ್ಲೆಲ್ಲೂ ಇದೆ. ನಾವು ಅಲ್ಲಿ ಹುಡ್ಕೊಂಡು ಹೋಗಬೇಕು, ಇಲ್ಲಿ ಹುಡುಕೊಂಡು ಹೋಗಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲ, ಎಲ್ಲೆಲ್ಲೂ ಇದೆ. ಶಿರಡಿಗೆ ಒಮ್ಮೆ ಹೋಗಲಿಕ್ಕೆ ಆಗದೇ ಹೋದವರು ತಮ್ಮ ಗಲ್ಲಿಯಲ್ಲೋ ಅಥವಾ ತಮ್ಮ ಪ್ರದೇಶದಲ್ಲೋ ಇರತಕ್ಕಂತಹ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಅಲ್ಲಿ ಪ್ರತಿ ದಿವಸವೂ ಸಹಿತವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತದೆ. ದರ್ಶನವನ್ನು ಮಾಡಿಕೊಂಡು ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತು ಜಪಾನುಷ್ಠಾನವನ್ನು ಮಾಡಿಕೊಂಡು ಬರುವುದರಿಂದ ಏನೋ ಒಂದು ರೀತಿಯಂತಹ ಸಮಾಧಾನ, ಜಂಜಾಟದಿಂದ ಕೂಡಿರತಕ್ಕಂತಹ ಈ ಸಂಸಾರದಲ್ಲಿ ಶಾಂತತೆ ಮನುಷ್ಯನಿಗೆ ಅತ್ಯಂತ ಅವಶ್ಯವಾಗಿರತಕ್ಕಂತಹದ್ದು. ಆ ಶಾಂತತೆಯನ್ನು ನಾವು ಬಳಸಿಕೊಳ್ಳಬೇಕು, ಶಾಂತಿಯಿಂದಿರಬೇಕು ಅಂತಾದರೆ ಸಾಯಿಬಾಬಾರವರ ದರ್ಶನವನ್ನು ಮಾಡ್ತಾ ಇರಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಗುರುವಾರ ದಿವಸ ಸಾಯಿಬಾಬಾರವರಿಗೆ ಅತ್ಯಂತ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತದೆ. ಸಾಯಿಬಾಬಾರವರ ದರ್ಶನವನ್ನು ಮಾಡಿಕೊಂಡು ವಿಭೂತಿಯನ್ನು ಧಾರಣೆ ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ. ಜೊತೆಯಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕೋ ಆ ಕೆಲಸ ಕಾರ್ಯಗಳೆಲ್ಲ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಗುರುವಾರ ಇಂದು ಸಹಿತವಾಗಿ, ಇಂದಿನ ದಿವಸ ನಾವೆಲ್ಲರೂ ಸಹಿತವಾಗಿ ಸಾಯಿಬಾಬಾರವರ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ. ಎಷ್ಟೋ ದೇವಸ್ಥಾನಗಳು ಆಗ್ತಾ ಇದೆ, ಈಗ ಎಲ್ಲೆಲ್ಲೂ ಸಾಯಿಬಾಬಾರವರ ದೇವಸ್ಥಾನ ಇದೆ, ಬೆಳ್ಕೊಳ್ತಾ ಇದೆ. ಸಂತೋಷದ ವಿಚಾರವಾಗಿರ್ತಕ್ಕಂಥದ್ದು. ನಾವು ಶಿರಡಿಗೆ ಹೋಗಿ ಸಾಯಿಬಾಬಾರವರ ದರ್ಶನವನ್ನು ಮಾಡಿಕೊಂಡು ಬರ್ತೇವೆ. ಅರ್ಥಾತ್ ಅಷ್ಟು ದೂರ ಹೋಗಿ ಮಾಡಬೇಕು ಅಂತೇನಲ್ಲ, ಹೋದರೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು, ಸನ್ನಿಧಿ ಇರತಕ್ಕಂಥದ್ದು ಅಲ್ಲಿಯೇ. ವರ್ಷದಲ್ಲಿ ಒಂದು ಸಾರಿ ಅಥವಾ ನಿಮ್ಮ ಜೀವಿತ ಕಾಲದಲ್ಲಿ ಒಂದು ಸಾರಿ ಹೋಗಿ ಬನ್ನಿ. ಶಿರಡಿ ಸಾಯಿಬಾಬಾರವರ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗ್ತದೆ. ಸದಾಕಾಲದಲ್ಲೂ ಅನ್ನದಾನ ನಡೀಬೇಕು, ಸದಾಕಾಲದಲ್ಲೂ ಹಸಿದಿರಬಾರದು, ಸದಾಕಾಲದಲ್ಲೂ ಸಂತೃಪ್ತಿಯಿಂದಿರಬೇಕು ಹೇಳುವಂತಹ ಪರಮ ಅದ್ಭುತವಾದಂತಹ ಮಂತ್ರವನ್ನು ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟವರು ಸಾಯಿಬಾಬಾರವರು. ಅವರ ದರ್ಶನವನ್ನು ಇವತ್ತಿನ ದಿವಸ ಮಾಡ್ಕೊಳ್ತಾ ಇದ್ದೀರಿ, ಕಷ್ಟವನ್ನೆಲ್ಲ ಪರಿಹಾರ ಮಾಡ್ಕೊಳ್ತಾ ಇದ್ದೀರಿ.
ಅವರಿಗೆ ಮಹಾಮಂಗಳಾರತಿಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡೋಣ, ಸಾಯಿಬಾಬಾರವರ ಅನುಗ್ರಹವನ್ನು ಪಡೆದುಕೊಳ್ಳೋಣ.